ನಟ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಒಂದು ಕಾಲದಲ್ಲಿ ಆತ್ಮೀಯ ಸ್ನೇಹಿತರಾಗಿದ್ದರು ನಂತರ ದೂರ ಆಗಿದ್ದು ಎಲ್ಲರಿಗೂ ಗೊತ್ತಿದೆ ಆರು ವರ್ಷಗಳ ಹಿಂದೆ ಕೆಲ ಭಿನ್ನಾಭಿಪ್ರಾಯಗಳಿಂದ ಇನ್ನು ಮುಂದೆ ನಾವು ಸ್ನೇಹಿತರಲ್ಲ ಅಂತ ದರ್ಶನ್ ಟ್ವೀಟ್ ಮಾಡಿದ್ರು ಬಳಿಕ ಇಬ್ಬರು ಒಟ್ಟಿಗೆ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಇತ್ತೀಚೆಗೆ ಸಂಸದೆ ಸುಮಲತಾ ಅಂಬರೀಷ್ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಇಬ್ಬರು ಕೂಡ ಭಾಗಿಯಾಗಿದ್ರು ಆಗಸ್ಟ್ ಇಪ್ಪತ್ತಾರರಂದು ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಸುಮಲತಾ ಅವರು ಅದ್ದೂರಿಯಾಗಿ ತಮ್ಮ ಬರ್ತ್ಡೇಯನ್ನು ಆಚರಿಸಿಕೊಂಡಿದ್ದರು ಈ ಬರ್ತ್ಡೇ ಪಾರ್ಟಿಯಲ್ಲಿ ದರ್ಶನ್ ಸುದೀಪ್ ಇಬ್ಬರೂ ಕೂಡ ಒಟ್ಟಿಗೆ ಕಾಣಿಸಿಕೊಂಡಿದ್ದರು ಆದರೆ ಇಬ್ಬರ ನಡುವೆ ಯಾವುದೇ ಮಾತುಕತೆ ನಡೆಯಲಿಲ್ಲ ಎನ್ನಲಾಗಿತ್ತು ಇಬ್ಬರು ಪಾರ್ಟಿ ಮುಗಿಸಿ ಹೊರಬಂದು ಬಿಟ್ಟಿದ್ದರು ಇದನ್ನು ನೋಡಿ ಅಭಿಮಾನಿಗಳು ಇಬ್ಬರು ಒಂದಾಗಬೇಕು ಅಂತ ಬಯಸುತ್ತಿದ್ದಾರೆ ಸದ್ಯ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಸುದೀಪ್ ತಮ್ಮ ಅಭಿಮಾನಿಗಳ ಜೊತೆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇದೇ ವೇಳೆ ಮಾಧ್ಯಮಗಳ ಜೊತೆ ಕೂಡ ಮಾತನಾಡಿದ್ದಾರೆ ದರ್ಶನ್ ಕುರಿತು ಎದುರಾದ ಪ್ರಶ್ನೆಗೂ ಉತ್ತರಿಸಿದ್ದಾರೆ ಸುಮಲತಾ ಅವರ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ ಅಲ್ಲಿ ದರ್ಶನ್ ಇದ್ದಾರೆ ಅಂತ ನನಗೂ ಗೊತ್ತಿತ್ತು ಶೇಕ್ ಹ್ಯಾಂಡ್ ಮಾಡೋದೇನೂ ದೊಡ್ಡ ವಿಚಾರ ಆಗಿರಲಿಲ್ಲ ನನಗೆ ಆದರೆ ಯಾರ ಮೇಲೂ ಕೂಡ ಕೋಪ ಇಲ್ಲ ದ್ವೇಷ ಇಲ್ಲ ಪಾರ್ಟಿ ಬಹಳ ಕಂಫರ್ಟಬಲ್ ಆಗಿತ್ತು ಪಾರ್ಟಿಯಲ್ಲಿ ನಾನು ಕೂಡ ತುಂಬಾನೇ ಕಂಫರ್ಟಬಲ್ ಆಗಿದೆ ನೀವೆಲ್ಲ ಅಂದುಕೊಂಡಂತೆ ನಾವಿಬ್ಬರು ಕಿತ್ತಾಡಿಕೊಂಡಿರಲಿಲ್ಲ ಕಿತ್ತಾಡಿಕೊಂಡಿದ್ರೆ ನಾನು ಉದ್ದುದ್ದ ಪತ್ರ ಬರಿತಾನೂ ಇರಲಿಲ್ಲ ಅಂದಿದ್ದಾರೆ ಕಿಚ್ಚ ಸುದೀಪ್ ಕಿಚ್ಚನ ಈ ಮಾತುಗಳನ್ನು ಕೇಳಿ ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದು ಆದಷ್ಟು ಬೇಗ ಇಬ್ಬರೂ ಒಂದಾಗಲಿ ಅಂತ ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ನೀವು ಕೂಡ ಕಿಚ್ಚ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಕಾಮೆಂಟ್ ಮಾಡಿ